ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಮನುಷ್ಯ ಸತ್ತ ಬಳಿಕ ಸ್ವರ್ಗಕ್ಕೆ ಹೋಗುತ್ತಾನೆ ಅಥವಾ ನರಕಕ್ಕೆ ಹೋಗುತ್ತಾನೆ. ಆದರೆ ಓರ್ವನ ಸ್ಥಿತಿ ಹೇಗಿತ್ತೆಂದರೆ ಅವನು ಸ್ವರ್ಗಕ್ಕೂ ಹೋಗಲಿಲ್ಲ, ನರಕಕ್ಕೂ ಹೋಗಲಿಲ್ಲ, ತಿರುಗಿ ಭೂಮಿಗೂ ಬರಲಾಗಲಿಲ್ಲ. ಅಂಥ ಪರಿಸ್ಥಿತಿ ಬಂದಿತ್ತು. ಅವನೇ ತ್ರಿಶಂಕು. ಯಾರಾದರೂ ಕೆಲಸ ಮಾಡಲು ಹೋಗಿ ಅರ್ಧಕ್ಕೆ ಸಿಕ್ಕಿಹಾಕಿಕೊಂಡರೆ ಅಂಥವರಿಗೆ ಅವನದ್ದು ತ್ರಿಶಂಕು ಪರಿಸ್ಥಿತಿಯಾಗಿ ಹೋಗಿದೆ ಎಂದು ಹೇಳುತ್ತಾರೆ. ಹಾಗಾದರೆ ಈ ತ್ರಿಶಂಕು ಅಂದರೆ ಯಾರು? ಅವನ್ಯಾಕೆ ನರಕಕ್ಕೂ ಹೋಗದೆ, ಸ್ವರ್ಗಕ್ಕೂ ಹೋಗದೆ, ಭೂಮಿಗೂ ಬರಲಾಗದೆ ಮಧ್ಯದಲ್ಲೇ ಉಳಿದ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಾಮನ ಪೂರ್ವಜ ಸೂರ್ಯವಂಶದ ರಾಜ ತ್ರಿಶಂಕು. ತ್ರಿಶಂಕುವಿನ ನಿಜವಾದ ಹೆಸರು ಸತ್ಯವ್ರತ. ಸತ್ಯವ್ರತ ವೃದ್ಧನಾದಾಗ ತನ್ನ ರಾಜ್ಯಭಾರವನ್ನು ಮಗನಾದ ರಾಜ ಹರಿಶ್ಚಂದ್ರನಿಗೆ ಕೊಡಲು ನಿಶ್ಚಯಿಸಿದ. ಇನ್ನು ತ್ರಿಶಂಕುವಿಗೆ ಸತ್ತು ನಂತರ ಸ್ವರ್ಗ ಸೇರುವುದು ಇಷ್ಟವಿರಲಿಲ್ಲ. ಬದಲಾಗಿ ಸಶರೀರವಾಗಿ ಸ್ವರ್ಗ ಸೇರುವ ತವಕವಿತ್ತು. ಆದರೆ ಇದು ಅಷ್ಟು ಸುಲಭವಲ್ಲ ಅನ್ನೋದು ಅವನಿಗೆ ಗೊತ್ತಿತ್ತು. ಇದಕ್ಕಾಗಿ ತ್ರಿಶಂಕು ವಸಿಷ್ಠ ಮುನಿಗಳ ಬಳಿ ಹೋಗಿ ಯಜ್ಞ ಮಾಡಲು ವಿನಂತಿಸಿದ. ಆದರೆ ವಸಿಷ್ಠರು ಇದಕ್ಕೆ ನಿರಾಕರಿಸಿದರು. ಆಗ ತ್ರಿಶಂಕು ವಸಿಷ್ಠರ ಪುತ್ರರ ಬಳಿ ಹೋಗಿ ಯಜ್ಞ ಮಾಡುವಂತೆ ಹೇಳಿದ. ಅವರೂ ಕೂಡ ಇದಕ್ಕೆ ನಿರಾಕರಿಸಿದರು. ಆಗ ಕೋಪಗೊಂಡ ತ್ರಿಶಂಕು ಅಲ್ಲಿದ್ದ ಎಲ್ಲರನ್ನೂ ಬಯಲು ಶುರು ಮಾಡಿದ. ಇದಕ್ಕೆ ಕೋಪಗೊಂಡ ವಸಿಷ್ಠರ ಪುತ್ರರು ನೀನು ಚಾಂಡಾಳನಾಗು ಎಂದು ತ್ರಿಶಂಕುವಿಗೆ ಶಾಪ ನೀಡಿದರು. ತ್ರಿಶಂಕು ಚಾಂಡಾಳನಾಗಿ ಮಾರ್ಪಟ್ಟ. ಕೊರಳಲ್ಲಿ ಹಾರದ ಬದಲಿಗೆ ರುಂಡದ ಮಾಲೆ ಬಂತು. ಅವನ ಇಡೀ ದೇಹ ವಿಕಾರವಾಯಿತು. ಇದನ್ನು ಕಂಡ ತ್ರಿಶಂಕು ಇದಕ್ಕೆ ಪರಿಹಾರ ಹುಡುಕುವ ಬದಲು ಮತ್ತೂ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವುದರ ಬಗ್ಗೆ ಯೋಚಿಸುತ್ತಿದ್ದ. ಆಗ ವಿಶ್ವಾಮಿತ್ರರ ಬಳಿ ಹೋದ ತ್ರಿಶಂಕು ಯಜ್ಞ ಮಾಡುವಂತೆ ಕೇಳಿದ. ವಿಶ್ವಾಮಿತ್ರರು ಯಜ್ಞ ಮಾಡಲು ಒಪ್ಪಿಕೊಂಡರು. ಹಾಗಾದರೆ ವಿಶ್ವಾಮಿತ್ರರು ಮಾಡಿದ ಯಜ್ಞದಿಂದ ತ್ರಿಶಂಕು ಸಶರೀರವಾಗಿ ಸ್ವರ್ಗಕ್ಕೆ ಸೇರಿದನೆ? ಮುಂದೇನಾಯಿತು ಎಂಬ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.